ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಚುಮ್ಮು ಚುಮ್ಮು ಚಳಿಗೆ ಬಿಸಿ ಬಿಸಿಯಾದಂಥ ರಾಗಿ ಮುದ್ದೆ ಜೊತೆಗೆ ಖಾರವಾದಂಥ ಉಪ್ಸಾರು, ಹಸಿ ಅವರೆಕಾಳು ಉಪ್ಸಾರು ಮಾಡ್ಕೊಂಡಿದ್ದೀನಿ. ಜೊತೆಗೆ ಖಾರ ಮಾಡೋದು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾವಾಗಲೂ ಖಾರ ಸ್ವಲ್ಪ ಒಂದೇ ಸಲ ಮಾಡಿಟ್ಕೊಂಡು ಒಂದು 3-4 ಸಲ ಉಪ್ಸಾರು ಮಾಡಿ ಊಟ ಮಾಡೋಷ್ಟು ಖಾರ ರೆಡಿ ಮಾಡಿ ಇಟ್ಕೊಳ್ತೀವಿ ಫ್ರಿಜ್ನಲ್ಲಿ. ಇಲ್ಲಿ ಹಸಿ ಮೆಣಸಿನಕಾಯಿ ಬಳಸ್ತಾ ಇರೋದ್ರಿಂದ ನಾನು ಇಮಿಡಿಯೇಟ್ ಇವಾಗಲೇ ಫ್ರೆಶಾಗಿ ಖಾರ ಹರ್ಕೊಂಡಿದ್ದೀನಿ. ಆದಷ್ಟು ಫ್ರೆಶಾಗಿ ಖಾರ ಆದರೆ ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಅವರೆಕಾಳು ತೊಗೊಂಡಿದ್ದೀನಿ, ಹಸಿ ಅವರೆಕಾಳು 1½ ಕಪ್ ಅಷ್ಟು ತೊಗೊಳ್ತಾ ಇದ್ದೀನಿ. 1-3 ಜನಕ್ಕೆ ಆಗೋಷ್ಟು ಸಾಂಬಾರಿದು. ಈ ಉಪ್ಸಾರನ್ನ ಆದಷ್ಟು ನಾನು ಪಾತ್ರೆಯಲ್ಲಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ಕುಕ್ಕರ್ನಲ್ಲಿ ಕೂಡ ಮಾಡಬಹುದು, ಎಲ್ಲನೂ ಹಾಕಿ ಒಂದು ವಿಸಲ್ ಕೂಗಿಸ್ಕೊಳ್ಬೋದು, ಅದು ಚೆನ್ನಾಗಿರುತ್ತೆ. ಪಾತ್ರೆಯಲ್ಲಿ ಮಾಡಿದ್ರೆ ಅದಕ್ಕಿಂತ ರುಚಿಯಾಗಿರುತ್ತೆ. ಹೊರಗಡೆ ಪಾತ್ರೆಯಲ್ಲೇ ಮಾಡಿ ನೋಡಿ ಒಂದ್ಸಲ. ನಾನಿಲ್ಲಿ ಒಂದು 1/4 ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ. 1-3 ಜನಕ್ಕೆ ಅಂತ ಹೇಳಿದ್ನಲ್ಲ, ಅಷ್ಟು ಸಾಂಬಾರು ರೆಡಿಯಾಗೋದಕ್ಕೆ 1/4 ಲೀಟ್ರ್ ನೀರು ಸಾಕು. ಒಬ್ರಿಗೆ ಅಂದರೆ 1/4 ಲೀಟ್ರಿಂದ 1 300 ml ನೀರಾದರೆ ಸಾಕಾಗುತ್ತೆ. ನೋಡ್ಕೊಂಡು ನೀವು ಉಪಯೋಗಿಸ್ಕೊಳ್ಳಿ. ನಾನು 1/4 ಲೀಟ್ರಷ್ಟು ನೀರು ತೊಗೊಂಡು ಪಾತ್ರೆಯಲ್ಲಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 10 ಹಸಿಮೆಣಸಿನಕಾಯಿ ತೊಗೊಳ್ತಿದ್ದೀನಿ. ಅಂದರೆ ನನಗೆ 2 ದಿವಸಕ್ಕೆ ಆಗೋಷ್ಟು ಖಾರ ರುಬ್ತಾ ಇದ್ದೀನಿ. ನೀವು ಒಂದೇ ಟೈಮ್ ಮಾಡ್ತೀವಿ ಅಂದರೆ 1-3-4 ಹಸಿಮೆಣಸಿನಕಾಯಿ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಟೊಮೊಟೊ ಹಣ್ಣು 1, 10 ಹಸಿಮೆಣಸಿನಕಾಯಿ, 1½ ಕಪ್ ಅಷ್ಟು ಅವರೆಕಾಳು ತೊಗೊಂಡಿದ್ದೀನಿ. ಅವರೆಕಾಳನ್ನ 1-2 ಸಲ ತೊಳೆದು ನೀರು ಕುದಿಬೇಕಾದ್ರೆ ಹಾಕೋಬೇಕಾಗುತ್ತೆ. ಹಾಗೆ 1 ಟೊಮೊಟೊ ಹಣ್ಣನ್ನ ಚೆನ್ನಾಗಿದೆ ಅಂತ ಚೆಕ್ ಮಾಡಿ 1/2 ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಹಾಗೆ 10 ಹಸಿಮೆಣಸಿನಕಾಯಿ, ಈ ಬೇಯೋದಕ್ಕೆ 1 10-15 ನಿಮಿಷ ಬೇಕಾಗುತ್ತೆ. ನೀವು ಮೀಡಿಯಂ ಫ್ಲೇಮು ಅಥವಾ ಲೋ ಫ್ಲೇಮಲ್ಲಿ ಕೂಡ ನೀವು ಕೆಲಸ ಇದೆ ಅಂತೇಳಿ ಮುಚ್ಚಿಟ್ಟು ಬೇಯಿಸ್ಕೊಳ್ಬೋದು, ಚೆನ್ನಾಗಿರುತ್ತೆ. ಚೆನ್ನಾಗಿ ಬೆಂದ ನಂತರ ಚೆಕ್ ಮಾಡ್ಕೊಳ್ಳಿ, ಮೆಣಸಿನಕಾಯಿ ಚೆನ್ನಾಗಿ ಬೆಂದಿರಬೇಕು, ಇಲ್ಲಾಂದರೆ ಖಾರ ಚೆನ್ನಾಗಾಗೋದಿಲ್ಲ. ಕಾಳು ಜೊತೆಗೆ ಮೆಣಸಿನಕಾಯಿ ಬೇಯುತ್ತೆ, ಹಾಗಾಗಿ ಜೊತೆಯಲ್ಲೇ ಹಾಕ್ಕೊಳ್ಳಿ. ನೀವು ಕುಕ್ಕರ್ಗೆ ಹಾಕೋದಿದ್ರೆ 1 ವಿಸಲ್ ಸಾಕು, ಜಾಸ್ತಿ ಕೂಗ್ಸೋಕ್ಕೋಗಬೇಡಿ. ಕಾಳು ತಿನ್ನೋದಕ್ಕೇನೂ ಸಿಗೋದಿಲ್ಲ, ತುಂಬ ಮೆತ್ತ ಬೆಂದ್ಬಿಟ್ರೂ ಚೆನ್ನಾಗಿರಲ್ಲ. ಈಗ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಮತ್ತೆ ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದ್ದಿದೆ. ನೀವು ಇಲ್ಲಿ ಎಷ್ಟು ಅವರೆಕಾಳು ತಿಂತೀರೋ ಅದ್ರ ಮೇಲೆ ಡಿಪೆಂಡು. ನಾನು 1½ ಕಪ್ ಹಾಕಿ ಅಂತ ನಾನು ನಿಮ್ಗೆ ಹೇಳಲ್ಲ. ಹಸಿ ಅವರೆಕಾಳು ಸೀಸನ್ ಇರೋದ್ರಿಂದ 1-3 ಜನಕ್ಕೆ ಆಗೋಷ್ಟು ಮಾಡ್ತಾ ಇದ್ದೀನಿ. ನೋಡಿ, ನೀವು ಖಾರ ರುಬ್ಬೋದಕ್ಕೆಲ್ಲ ನಾವು ಕಾಳು ತೊಗೊಳ್ಳೋದ್ರಿಂದ ನಿಮ್ಗೆ ಎಷ್ಟು ಬೇಕಾಗುತ್ತೋ ನೋಡಿ ತೊಗೊಳ್ಬೋದು. ಇದಕ್ಕೆ ಯಾವುದನ್ನ ಸೊಪ್ಪುಗಳು ಬಳಸ್ಕೊಳ್ಳಿ, ಸಬ್ಬಸಿಗೆ ಸೊಪ್ಪು ತುಂಬ ಒಳ್ಳೆ ಕಾಂಬಿನೇಷನು, ಬೆರ್ಕೆ ಸೊಪ್ಪು, ಕೀರೆ ಸೊಪ್ಪು, ಕಿಲ್ಕೀರೆ ಸೊಪ್ಪು, ಈ ಥರ ನುಗ್ಗೆ ಸೊಪ್ಪು ಕೂಡ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಅದನ್ನು ಕೂಡ ಉಪ್ಸಾರು ಇದೇ ರೀತಿ ಮಾಡ್ಕೊಳ್ಬಹುದು. ನಾನೀಗ ಬೆಂದಿರೋಂಥ ಹಸಿಮೆಣಸಿನ್ಕಾಯಿ, ಹಾಗೆ ಟೊಮೊಟೊ ಹಣ್ಣು, ಬೆಂದಿರೋಂಥ ಹಸಿಕಾಳು 1-2 ಸ್ಪೂನ್ ಅಷ್ಟು ತೊಗೊಳ್ಳಿ, ಸಾಕಾಗುತ್ತೆ. ಟೊಮೊಟೊ ಹಣ್ಣು ಜೊತೆಗೆ ಹಸಿಕಾಳನ್ನ ರುಬ್ಕೊಳ್ಳೋಣ ಸಾಂಬಾರ್ಗೆ ಹಾಕ್ಕೊಳ್ಳೋದಕ್ಕೆ ಅಂತೇಳಿ. ಸಾಂಬಾರು ಸ್ವಲ್ಪ ಗಟ್ಟಿ ಬೇಕು ಅಂತ ಇಷ್ಟಪಡೋರು ಈ ರೀತಿ ರುಬ್ಬಿ ಹಾಕ್ಕೊಳ್ಬಹುದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದು ಮೆಣಸಿನ ಪುಡಿ, ಮೆಣಸು 1/10 ಕಾಳಷ್ಟನ್ನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮೆಣಸು, ಈ ಮೆಣಸಿನಕಾಯಿ ಬೆಂದಿದೆಯಲ್ಲ, ಖಾರ ಬೇಗ ಆಗುತ್ತೆ, ನುಣ್ಣಗಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಉಪ್ಪು, 1 ಟೀ ಸ್ಪೂನಷ್ಟು ಜೀರಿಗೆ, ಬೆಳ್ಳುಳ್ಳಿ 1/2 ಗೆಡ್ಡೆಯಷ್ಟು ಜಜ್ಜಿ ಹಾಕ್ಕೊಳ್ತಿದ್ದೀನಿ. ಹಸಿಮೆಣಸಿನಕಾಯಿ ಬೇಗ ಬೆಂದಿರುತ್ತಲ್ಲ, ನಿಮಗೆ ಬೇಗ ನುಣ್ಣಗಾಗೋದಿಲ್ಲ. ಮೆಣಸೂ ಹಾಗೆ ಇರುತ್ತೆ, ಬೆಳ್ಳುಳ್ಳಿನೂ ಹಾಗೆ ಇರುತ್ತೆ, ಅವೆರಡು ನುಣ್ಣಗಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಜಸ್ಟ್ ತರಿ ಪೇಸ್ಟ್ ಮಾಡ್ಕೊಳ್ತೀನಿ. ಈಗ ನಂತರ ನೋಡಿ, ಈ ಥರ ಪೇಸ್ಟ್ ಆಗಿದೆ. ಆ ನಂತರ ನಾವು ಏನು ಕಾಳು ಬೇಯಿಸ್ತೀವಿ ನೀರು, ಅದನ್ನೇ ಹಾಕ್ಕೊಂಡು ಬೇಕಾದ್ರೆ 1 ಸ್ವಲ್ಪ ಕಾಳು ಹಾಕ್ಕೊಂಡು ಕೂಡ ರುಬ್ಕೊಳ್ಬಹುದು. ಈ ಗಟ್ಟಿ ಖಾರ ಏನಿದೆಯಲ್ಲ, ತುಂಬ ಒಳ್ಳೆ ಫ್ಲೇವರ್ ಇರುತ್ತೆ ಇದರಲ್ಲಿ. ಆ ಗಟ್ಟಿ ಖಾರನ ತುಂಬ ಸ್ಟ್ರಾಂಗ್ ಇರುತ್ತೆ, 10 ಹಸಿಮೆಣಸಿನಕಾಯಿ ಹಾಕಿರೋದು ನಾನು. ಅದನ್ನು ಸ್ವಲ್ಪ ಸ್ಟೋರ್ ಮಾಡ್ಕೊಳ್ತೀನಿ, ನಾಳೆ ನಾಡಿದ್ರಲ್ಲಿ ಇನ್ನೊಂದು ಸಲ ಉಪ್ಸಾರು ಮಾಡೋದಕ್ಕೆ ಆ ಖಾರನ ಉಪಯೋಗಿಸ್ಕೊಳ್ಬೋದು. ಈಗ ನೋಡಿ, ಮಿಕ್ಸಿ ಜಾರ್ನಲ್ಲಿ ಮಿಕ್ಸಿ ಕ್ಯಾಪಲ್ಲೆಲ್ಲ ಸೇರಿಸಿ ಇನ್ನೂ 1 ಸ್ಪೂನಷ್ಟು ಖಾರ ಇದೆ. ಮತ್ತು ಕಾಳು ಕೂಡ ಕಾಳು ಬೇಯಿಸುವಾಗಲೇ ಹಸಿಮೆಣಸಿನಕಾಯಿ ಬೇಯಿಸಿರೋದ್ರಿಂದ ಕಾಳು ಬೇಯಿಸಿರೋ ನೀರಿನಲ್ಲಿ ಕೂಡ ಖಾರ ಮಿಕ್ಸ್ ಆಗಿರುತ್ತೆ. ಹಾಗಾಗಿ ಖಾರನ ಇವಾಗ ನಾನು ಫ್ರೆಶಾಗಿ ಆದಿರೋದ್ರಿಂದ 1/2 ಸ್ಪೂನಷ್ಟು ಉಪಯೋಗಿಸ್ಕೊಳ್ತೀನಿ. ನಾವು ಅವಾಗ ಬೇಯಿಸಿರೋಂಥ ಟೊಮೊಟೊ ಹಣ್ಣು ಮತ್ತು ಹಸಿ ಅವರೇ ಕಳಿತಲ್ಲ, ಅದ್ರ ಜೊತೆಗೆ 2 ಎಳ್ಕು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ನೀರೇನು ಹಾಕೋದು ಬೇಡ, ಟೊಮೊಟೊ ಹಾಕಿರೋದ್ರಿಂದ ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಏನು ಚೆನ್ನಾಗಿರುತ್ತೆ ಗೊತ್ತಾ ಸಾಂಬಾರು. ಫ್ರೆಶ್ ಆಗಿರೋಂಥ ಖಾರನ ಸ್ವಲ್ಪ ಎತ್ತಿಟ್ಕೊಳ್ತೀನಿ, ಅದು ತುಂಬಾ ಸ್ಟ್ರಾಂಗ್ ಇದೆ. ನೆಕ್ಸ್ಟು ಈ ಥರ ಉಪ್ಸಾರು ಮಾಡಿದಾಗ ಆ ಖಾರಕ್ಕೆ ಬೇಯಿಸಿರೋಂಥ 1 ಟೊಮೊಟೊ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 2 ಎಳ್ಕು ಬೆಳ್ಳುಳ್ಳಿನ ಹಾಕಿ ರುಬ್ಬಿಟ್ಟು ಇದೇ ಥರ ಮಿಕ್ಸ್ ಮಾಡ್ಕೊಳ್ಳಿ ಬೇರೆ ಸಾಂಬಾರುಗಳಿಗೆ. ಖಾರನ ಮುದ್ದೆ ಹರಿದಿಟ್ಕೊಂಡಿದ್ದೀನಿ ಅಷ್ಟೇ, ನಾನು ಎಮರ್ಜೆನ್ಸಿ ಬೇಕಂದಾಗ ಯೂಸ್ ಆಗುತ್ತೆ. ಪ್ರತಿ ಸಲ ನಾವು 4-4 ಮೆಣಸಿನಕಾಯಿನ ಹರಿಯೋದಕ್ಕಾಗಲ್ಲ, ಹಾಗಾಗಿ 1 ಸಲ 1/10 ಮೆಣಸಿನಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ 2-3 ಸಲ ನಾವು ಉಪ್ಸಾರು ಮಾಡಿದಾಗ ಅದನ್ನು ಉಪಯೋಗಿಸ್ಕೊಳ್ಬಹುದು. ನೋಡಿರಲ್ಲ ಎಷ್ಟು ಚೆನ್ನಾಗಿದೆ ಸಾಂಬಾರು ಅಂತೇಳಿ. ಈಗ ನಿಮಗೆ ಎಷ್ಟು ಅದಕ್ಕೆ ನೀರು ಬೇಕಾಗುತ್ತೆ ನೋಡಿಕೊಂಡು ನೀವು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಸಾಂಬಾರನ್ನ ಹೆಚ್ಚಿಸ್ಕೊಳ್ಬಹುದು, ತುಂಬಾ ಚೆನ್ನಾಗಿರುತ್ತೆ. ಉಪ್ಪು ಖಾರ ಬೇಕಾದ್ರೆ ಚೆಕ್ ಮಾಡಿ, ಖಾರವಾಗೇ ಇರುತ್ತೆ. ಟೊಮೊಟೊ ಹಣ್ಣೆಲ್ಲ ರುಬ್ಬಾಕಿರೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಡ್ತಾ ಇದ್ದೀನಿ. ಬಿಸಿ ಮುದ್ದೆ ಮಾಡ್ಕೊಳ್ಳೋ ತನಕ ಮುಚ್ಚಿಟ್ಟಿದೆ. ಈಗ ಬಿಸಿ ಮುದ್ದೆ ಕೂಡ ರೆಡಿಯಾಗಿದೆ, ಅದಕ್ಕೆ ಒಂದು ಸಣ್ಣ ಪೀಸ್ ನಿಂಬೆಹಣ್ಣು ಇಟ್ಕೊಳ್ಳೋಣ. ಹಾಗೆ ಈಗ ರುಬ್ಬಿದ್ದೀವಲ್ಲ ಫ್ರೆಶ್ ಖಾರ, ಖಾರದ ಅವಶ್ಯಕತೆ ಇದ್ದು ತುಂಬ ಸ್ಟ್ರಾಂಗಾಗಿ ತಿಂತೀವಿ ಅನ್ನೋರು ಖಾರ ಕೂಡ ಸೈಡ್ಗೆ ಹಾಕ್ಕೊಳ್ಬಹುದು. ಈ ಸಾರು ಜೊತೆಗೆ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಬೆಣ್ಣೆ ಅಂತೂ ಒಳ್ಳೆ ಕಾಂಬಿನೇಷನು. ಬೆಣ್ಣೆ ತಿನ್ನೋಕ್ಕೆ ಇಷ್ಟ ಇರೋರು ಹಾಕ್ಕೊಳ್ಳಿ. ಚಳಿಗಾಲ ಇರೋದ್ರಿಂದ ಗಂಟ್ಲು ಇಟ್ಕೊಳ್ಳುತ್ತೆ ಅನ್ನೋರು, ಆದರೆ ಅಥವಾ ಹಸೆಕಾಳು ಕೂಡ ಸೀತ ಆಗುತ್ತೆ ಸ್ವಲ್ಪ, ವಾಯು ಕೂಡ ಇದು ಕಾಳು, ಹಾಗಾಗಿ ಜೀರಿಗೆ ಮೆಣಸು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಬಳಸಿದ್ದೀನಿ.
ಮಂಡಿ ನೋವಿರೋರು ಜಾಯಿಂಟ್ ಪೇನ್ ಇರೋರು ನೋಡ್ಕೊಂಡು ಉಪಯೋಗಿಸ್ಕೊಳ್ಳಿ. ಈ ಕಾಳಿನ ಹಸಿ ಕಾಳುಗಳ ಗುಣನೇ ಅಷ್ಟು, ಸ್ವಲ್ಪ ವಾಯು ಇರುತ್ತೆ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತೇಳಿ. ಸೂಪರಾಗಿದೆಯಲ್ಲ, ಮುದ್ದೆ ಜೊತೆಗಂತೂ ಸೂಪರಾಗಿರುತ್ತೆ. ಯಾವಾಗಲೂ ನೋಟ ಪರರಿಚೆ ಊಟ ನಮ್ಮಿಚೆ ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಊಟ ಯಾವಾಗಲೂ ನಮ್ಮ ಇಷ್ಟಪಟ್ಟದೇ ತಿನ್ನಬೇಕಂತೆ. ನಾವು ನಮ್ಗೆ ಪ್ರತಿದಿನ ಬೇರೆ ಊಟ ತಿನ್ನಿ ಅಂದರೆ ಅಡ್ಜಸ್ಟ್ ಆಗಲ್ಲಲ್ವಾ. ಉಪ್ಸಾರು ಪ್ರತಿಯೊಬ್ಬರು ಇಷ್ಟಪಟ್ಟು ತಿನ್ನೋಂಥ ಸಾಂಬಾರಿದು. ಈಗ ಸಾಂಬಾರಿಗೆ ಸ್ವಲ್ಪ ನಿಂಬೆಹಣ್ಣು ಸೈಡ್ ಇಟ್ಕೊಂಡಿದ್ದೀನಿ. ಕೆಲವರು ಕೇಳ್ತಾಯಿದ್ರು ಮುದ್ದೆ ತೋರಿಸ್ತೀರಾ ತಿನ್ನೋದಕ್ಕೆ ಬರಲ್ಲ ಅಂತೇಳಿ. ಸ್ವಲ್ಪ ಖಾರ ಬೇಕಾದ್ರೆ ಸ್ವಲ್ಪ ಕಲಿಸ್ಕೊಳ್ಳಿ, ಇಡೀ ಸಾಂಬಾರಿಗೆಲ್ಲ ಕಲಿಸ್ಬೇಕಂತಿಲ್ಲ, ಒಂದು ಸ್ವಲ್ಪ ಸೈಡಲ್ಲಿ ಕಲಿಸ್ಕೊಳ್ಳಿ. ನಿಮಗೆ ತುಂಬ ಸ್ಟ್ರಾಂಗ್ ಆಯಿತು ಖಾರ ಅಂದರೆ ಸ್ವಲ್ಪ ತಿಳಿ ಸಾಂಬಾರನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ಮುದ್ದೆ ನೋಡ್ತೀರಿ, ನಿಜವಾಗ್ಲು ನಿಮಗೆ ಊಟ ಮಾಡಬೇಕಂತ ಅನ್ನಿಸ್ತಿದೆ ಅಲ್ವಾ? ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಮೊದಲು ಸ್ವಲ್ಪ ತೇವ ಮಾಡ್ಕೊಳ್ಳಿ ಬೆರಳುಗಳನ್ನ ಸಾಂಬಾರ್ನಲ್ಲಿ ಅದ್ಕೊಂಡು, ನಂತರ ಈ ರೀತಿ ತುತ್ತು ತೊಗೊಂಡು, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ತುತ್ತು ತೊಗೊಂಡು ಚೆನ್ನಾಗಿ ಈ ರೀತಿ ನಾದಬೇಕು. ನಂತರ ಈ ರೀತಿ ಉಂಡೆ ಮಾಡಿ ಸಾಂಬಾರ್ನಲ್ಲಿ ಉರುಳಿಸ್ಬಿಟ್ಟು ನುಂಗಿದ್ರೆ ಅಷ್ಟೇ ಮುದ್ದೆ ತಿಂದಷ್ಟು ಈಸಿ. ಎಷ್ಟು ಈಸಿ ಇದೆ ಅಲ್ವಾ? ನಿಮಗೆ ಮುದ್ದೆ ತುಂಬ ಅಂಟುತ್ತೆ ಬೆರಳುಗಳಿಗೆ ಕೈಗಳಿಗೆ ಅಂದರೆ ಸ್ವಲ್ಪ ಸಾಂಬಾರಿಂದ ಸ್ವಲ್ಪ ತೇವ ಮಾಡ್ಕೊಳ್ಳಿ. ಮುದ್ದೆ ಸರಿ ಬೆಂದಿಲ್ಲ ಅಂದ್ರೂ ಆ ಥರ ಅಂಟುತ್ತೆ. ನೋಡಿ ಮುದ್ದೆ ಕೂಡ ಚೆನ್ನಾಗಿ ಬೆಂದಿದೆ, ಕೈ ಕೂಡ ಸ್ವಲ್ಪ ಕೂಡ ಅಂಟ್ಕೊಳ್ತಿಲ್ಲ. ಮುದ್ದೆ ಮಾಡೋದು ಸುಲಭ, ಮುದ್ದೆ ನುಂಗೋದೂ ಸುಲಭನೇ. ಮುದ್ದೆ ಅಗ್ದು ತಿನ್ನಬೇಡಿ, ನುಂಗಿ ಚೆನ್ನಾಗಿರುತ್ತೆ. ಒಂದು ಮಾತು ಕೇಳಿರ್ಬೋದು ನೀವು, ಮುದ್ದೆ ಉಂಡಂಗಲ್ಲ ತುತ್ತು ಮಾಡಿ ನುಂಗ್ದಂಗಲ್ಲ ಅಂತೇಳಿ. ಅಂದರೆ ಮುದ್ದೆ ತಿನ್ನೋದು ಅಷ್ಟೊಂದು ಸುಲಭ ಅನ್ನೋ ಮಾತಿನ ಅರ್ಥ ಅದು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಬಾಯ್, ಥ್ಯಾಂಕ್ ಯು.